ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಚಿಕ್ಕಮಗಳೂರು ಚಿಕ್ಕಮಗಳೂರು ಸಿಟಿ ರವಿ ಅವರ ಕ್ಷೇತ್ರ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರ ಕ್ಷೇತ್ರ ಅಂಡ್ ಕಾಂಗ್ರೆಸ್ ಗಾಯತ್ರಿ ಶಾಂತೇಗೌಡರು ಬಿ ಎಚ್ ಹರೀಶ್ ಇದಾರೆ ಅಂಡ್ ಜೆಡಿಎಸ್ ತಿಮ್ ಶೆಟ್ಟರ್ ಅನೌನ್ಸ್ ಆಗಿದೆ ಕಳೆದ ಬಾರಿ ಹರೀಶ್ ಜೆಡಿಎಸ್ ಎಸ್ ಇಂದ ನಿಂತು ಒಳ್ಳೆ ಓಟನ್ನ ಪಡೆದಿದ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಸಿಟಿ ರವಿ ಹೋಗ್ಲಿಗ ಗಾಯತ್ರಿ ಶಾಂತೇಗೌಡರು ಕುರುಬ್ರು ಹರೀಶು ಬರ್ತಾ ಇಲ್ಲಿ ಲಿಂಗಾಯತ ಸಮುದಾಯ ತಿಮ್ ಶೆಟ್ರು ಅವ್ರದೇ ಆದಂತ ಮತ ಬ್ಯಾಂಕ್ ಇಟ್ಕೊಂಡಿದ್ದಾರೆ ಚುನಾವಣೆ ನಡೀತಾ ಇದೆ ಗಾಯತ್ರಿ ಶಾಂತೇಗೌಡರು ಅಲ್ಲಿನ ಮನೆ ಮೇಲೆಲ್ಲ ಐ ಟಿ ಎಲ್ಲಾ ಆಯ್ತು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ ಕೆಲವೇ ವೋಟ್ ಅಲ್ಲಿ ಎಂ ಎಲ್ ಸಿ ಸೋತಿದ್ರು ಗಾಯತ್ರಿ ಶಾಂತೇಗೌಡರು ಅನುಕಂಪ ಇತ್ತು ಐ ಟಿ ರೇಡ್ ಎಲ್ಲ ಆದ್ಮೇಲೆ ಥೂ ಇದ್ದೇನು ಗುರು ಹಿಂಗಾಗೋತಲ್ಲ ಇದ್ ಬೇಕಾಯ್ತಾರೆ ರಾಜಕೀಯ ಸಿಟಿ ರವಿ ವಿರುದ್ಧ ಪ್ರತಿಭಟನೆಗಳೆಲ್ಲ ಆಗಿದೆ ಸಿಟಿ ರವಿ ಈಗ ಒಕ್ಲಿಗರು ಒಂದಕ್ಷ ಕುರುಬ್ರು ಜನ ಇದ್ದಿದ್ರೆ ಹೌದು ಅವರಿಬ್ರು ಪ್ರಾಬಲ್ಯ ಕಿತ್ತಾಡರು ಬಟ್ ಇಲ್ಲಿ ಫೈಟ್ ಆಗೋದು ಅಲ್ಪಸಂಖ್ಯಾತರು ಜಾಸ್ತಿ ಆದಾಗ ಈ ಎಲ್ಲಾ ಜಾತಿಯವರು ಸೇರ್ಕೊಂಡು ಒಂದಾಗ್ಬಿಡ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹಂಗೆ ಇದು ಕ್ಷೇತ್ರ ಅಂಡ್ ಇಲ್ಲೊಂದು ಮಾತು ಹರೀಶ್ಗೆ ಅವಕಾಶ ಕೊಟ್ರೆ ಮತ್ತೊಂದೇನೋ ಸಾಧ್ಯತೆ ಇದೆ ಅಂತ ಹೌದು ಹರೀಶ್ ಲಿಂಗಾಯತ ಸಮುದಾಯ ಹರೀಶ್ಗೆ ಅವಕಾಶ ಕೊಟ್ರೆ ಅರಿ ಅರಿಲ್ಲಾಂದ್ರೆ ಅವ್ರು ಬಿಜೆಪಿ ಒಟ್ ಹಾಕ್ಬಿಡ್ತಾರೆ ಲಿಂಗಾಯತರು ಹರೀಶ್ಗೆ ಅವಕಾಶ ಕೊಟ್ರೆ ಕುರುಬ್ ರೊಬ್ಬಟ್ಟಲ್ಲಿ ಗಾಯತ್ರಿ ಶಾತ್ರಿ ಮಿಸ್ ಆದ್ರೆ ಒಬ್ಬ ಬಿಜೆಪಿಗೆ ಹಾಕಲ್ಲ ಎಗಣೇಶ್ ಬಿಜೆಪಿ ಓಟ್ ಮಾಡ್ತಾರೆ ಸಿಟಿ ರವಿ ಯಾವಾಗ್ಲೂ ಸಿದ್ರಾಮುಲ್ಲಾ ಖಾನ್ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರಲ್ಲ ಆಗ ಕುರುಬ ಎಗಣೇಶ್ ಓಟ್ ಮಾಡುತ್ತೆ ಸಿಟಿ ರವಿಗೆ ಆಗ ಹರೀಶ್ ಓಟ್ ಅಲ್ಪಸಂಖ್ಯಾತರ ರೋಟು ಸೇರಿ ಹರೀಶ್ ಗೆಲ್ಲಬಹುದು ಅನ್ನೋ ಚರ್ಚೆನೂ ಇದೆ ಹೆಂಗೆ ತಿಮ್ ಶೆಟ್ಟಿ ಕ್ಯಾಂಡಿಡೇಟ್ ಹಾಕಬೇಕು ಜೆಡಿಎಸ್ ಹಾಕಿದ್ದಾರೆ ಕ್ಯಾಂಡಿಡೇಟ್ ಮಾಡ್ಬೇಕು ಹರೀಶ್ ಬೇಕಾ ಬಿಟ್ಟು ಹೋಗ್ಬಿಟ್ಟವ್ರಲ್ಲ ಹೆಂಗ ತಿಮ್ ಶೆಟ್ಟಿ ನಾನು ಪ್ರಭಾವಿ ನಾನು ವೋಟ್ ಪಡಿತೀನಿ ಅಂತೆಲ್ಲ ಅವರು ಮಾಡ್ತಾವ್ರೆ ಕೂಡ ಲೆಕ್ಕಾಚಾರ ಮಾಡ್ತಾವ್ರೆ ಬಟ್ ಇಲ್ಲಿ ಚಿತ್ರ ಚಿಕ್ಕಮಗಳೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅರೀಶಿ ಕೊಟ್ರೆನೂ ಅನುಕೂಲ ಇದೆ ಗಾಯತ್ರಿ ಶಾಂತೇಗೌಡರು ಕೊಟ್ಟರು ಅನುಕೂಲ ಇದೆ ಅರೀಶಿ ಕೊಟ್ರೆ ಲಿಂಗಾಯತ ಕುರುಬ ಅಹಿಂದ ದ ಮುಸ್ಲಿಮ್ ಓಟು ಇವ್ರಿಗಾಗತ್ತೆ ಗಾಯತ್ರಿ ಶಾಂತೇಗೌಡರು ಕೊಟ್ರೆ ಲಿಂಗಾಯತ್ ಓಟು ಬಿಜೆಪಿಗೆ ಹೋಗ್ಬೋದು ಅಂತ ಇದೆ ಇವೆಲ್ಲ ಕಾರಣದಿಂದಾಗಿ ಗೊಂದಲ ಇದೆ ಕಾಂಗ್ರೆಸ್ ಟಿಕೆಟ್ ಮೇಲೆ ನಿರ್ಧಾರ ಆಗುತ್ತೆ ಬಟ್ ಸದ್ಯಕ್ಕೆ ಸಿಟಿ ರವಿಯವರು ಸೇಫ್ ಸೇಫ್ ಆಮೇಲೆ ಸೇಫ್ ಅಲ್ವಾ ಅನ್ಬಹುದು ಆಗ್ಲೂ ಸೇಫೇ ಶಕ್ತಿ ಮೀರಿ ಉಳ್ದವ್ರು ಪ್ರಯತ್ನ ಪಡಬೇಕು ಕಾಂಗ್ರೆಸ್ ಅವರು ಆಗ ಏನಾರು ಆಗ್ಬಹುದೇನು ಸಿಟಿ ರವಿ ಅವಾಗವಾಗ ಕಾಂಗ್ರೆಸ್ ಅವ್ರಿಗೆ ಕಣ್ತಾರ ಕಾರಣ ಡಿ ಕೆ ಶಿವಕುಮಾರ್ಗ ಟ್ಯಾಂಕ್ ಕೊಡೋ ಕಾರಣ ಎಲ್ಲರೂ ಸೇರಿ ಮುಹೂರ್ತ ಇಟ್ಟರೆ ಏನಾಗೈತೆ ನೋಡ್ಬೇಕು ಬಟ್ ಸಿಟಿ ರವಿ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯನ ಬಂದು ನಿಂತ್ಕೊಳ್ಳಿ ಡಿ ಕೆ ಶಿ ಬಂದು ನಿಂತ್ಕೊಂಡು ನಂಗೆ ಗೆಲ್ತಿನೋ ಅನ್ನೋ ಕಾನ್ಫಿಡೆನ್ಸ್ ಇದೆ ನೋಡ್ಬೇಕದೇನಾಗತ್ತೆ ಅಂತ ಸದ್ಯಕ್ಕೆ ಸಿಟಿ ರವಿ ಚಿಕ್ಕಮಗಳೂರಿನಲ್ಲಿ ಕಾಯ್ದು ಕಾಯ್ತಾರೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ